ಬೆಡ್ಶೀಟ್ನ ಈ ಸೂಪರ್ ಟಿಪ್ಸ್ ಏನಾದರೂ ನಿಮಗೆ ತಿಳಿದ್ರೆ ನಿಮ್ಮ ಮನೆಯ ಪ್ರತಿದಿನದ ದೊಡ್ಡ ಕೆಲಸ ನಿಮಿಷದಲ್ಲಿ ಮುಗಿಯುತ್ತೆ. ನಿಮ್ಮ ಹತ್ರ ಹಳೆಯ ನಾಲ್ಕು ಬಳೆ ಇದ್ದರೆ ಸಾಕು, ನಿಮ್ಮ ಬೆಡ್ಶೀಟ್ನ ಕೆಲಸ ನಿಮಿಷದಲ್ಲಿ ಮುಗಿಯುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ, ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ನಮ್ಮೆಲ್ಲರ ಮನೆಯಲ್ಲಿ ಪ್ರತಿದಿನದ ದೊಡ್ಡ ಕೆಲಸ ಅಂದರೆ ಬೆಳಗ್ಗೆ ಎದ್ದ ತಕ್ಷಣವೇ ಬೆಡ್ನ ಸರಿ ಮಾಡೋದು. ಬೆಡ್ನ ನೀವು ಎಷ್ಟೇ ಸರಿ ಮಾಡಿ, ಎಷ್ಟೇ ಸರಿಯಾಗಿ ಬೆಡ್ಶೀಟ್ನ ಹಾಕಿ, ಸ್ವಲ್ಪ ಸಮಯದವರೆಗೆ ಅಷ್ಟೇ ಮತ್ತೆ ಇದು ಬಿಚ್ಚಿಕೊಳ್ಳುತ್ತೆ. ಇದನ್ನು ಪದೇ ಪದೇ ಸರಿ ಮಾಡೋದೇ ಒಂದು ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು. ಇನ್ನು ಮನೆಯಲ್ಲಿ ಮಕ್ಕಳಿದ್ರೆ ಇದನ್ನು ಸರಿ ಮಾಡಿನೇ ಸುಸ್ತಾಗೋಗ್ತೀವಿ. ನಾನು ಹೇಳುವ ಈ ಟಿಪ್ಸ್ನ ಫಾಲೋ ಮಾಡಿ ಸಾಕು, ಬೆಡ್ಶೀಟ್ ಹೇಗೆ ಹಾಕಿರ್ತೀರಾ ಹಾಗೇ ಇರುತ್ತೆ. ತುಂಬ ದಿನದವರೆಗೆ ಹೀಗೆ ಇರುತ್ತೆ, ಸ್ವಲ್ಪನೂ ಕೂಡ ಹಾಳಾಗೋದಿಲ್ಲ. ಹಾಗೆಯೇ ಪದೇ ಪದೇ ಬೆಡ್ಶೀಟ್ನ ಸರಿ ಮಾಡುವಂಥ ಕೆಲಸ ಇರೋದಿಲ್ಲ. ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ನಾವೆಲ್ಲರೂ ಬೆಡ್ಗೆ ಚೆನ್ನಾಗಿ ಬೆಡ್ಶೀಟ್ನ ಹಾಕ್ತೀವಿ, ಸರಿ ಮಾಡ್ತೀವಿ, ಸೈಡಿಗೆಲ್ಲ ಟಕ್ ಮಾಡ್ತೀವಿ. ಆದರೆ ಸ್ವಲ್ಪ ಹೊತ್ತಿಗೆನೆ ಬೆಡ್ಶೀಟ್ನ ಅವಸ್ಥೆ ಹೀಗಾಗಿರುತ್ತೆ. ಇದನ್ನು ಪದೇ ಪದೇ ಎಷ್ಟು ಸಲ ಅಂತ ಸರಿ ಮಾಡೋದಕ್ಕಾಗುತ್ತೆ ಹೇಳಿ ನೋಡಿ. ಈ ರೀತಿ ಪದೇ ಪದೇ ಬೆಡ್ಶೀಟ್ ಕಿತ್ತು ಬರುತ್ತೆ ಅಥವಾ ಪದೇ ಪದೇ ಬಿಚ್ಚಿಕೊಳ್ಳುತ್ತಲ್ವಾ. ಈ ರೀತಿ ಆಗಬಾರ್ದು ಅಂತಂದರೆ ಏನು ಮಾಡಬೇಕು? ಒಂದು ಬಾಚಣಿಗೆನ ತೊಗೊಳ್ಳಿ. ಬಾಚಣಿಗೆನ ತೊಗೊಂಡು ಸೈಡಲ್ಲಿರೋವಂಥ ಬೆಡ್ಶೀಟ್ನ ಎಲ್ಲ ಒಳಗಡೆ ಟಕ್ ಮಾಡ್ಕೊಳ್ಳಿ. ನಂತರ ನಿಮ್ಗೆ ಇದಕ್ಕೆ ಬೇಕಾಗಿರೋದು ಬಳೆಗಳು. ಹಳೆಯದಾಗಿರುವಂಥ ಪೇಂಟ್ ಹೋಗಿರುವಂಥ ಯಾವುದೇ ಬಳೆ ಇರಲಿ, ಆದರೆ ಮೆಟಲ್ ಬಳೆ ಬೇಕಾಗತ್ತೆ. ಈ ಮೆಟಲ್ ಬಳೆನ ತೊಗೊಳ್ಳಿ. ಈ ರೀತಿ ಕಾರ್ನರ್ ಇರುತ್ತಲ್ಲ, ಈ ಕಾರ್ನರಲ್ಲಿ ಬೆಡ್ಶೀಟ್ನ ಎಳೆದು ನೋಡಿ, ಹೀಗೆ ಬ್ಯಾಂಗಲ್ ಒಳಗಡೆ ಹಾಕ್ಕೊಳ್ಬೇಕು. ಹಾಕಿ ಬ್ಯಾಂಗಲ್ಗೆನೆ ಇದನ್ನು ಸುತ್ತಕೊಳ್ಳಿ. ನಂತರ ಒಂದು ರಬ್ಬರ್ ಬ್ಯಾಂಡ್ನಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ಬೆಡ್ಶೀಟ್ ಸ್ವಲ್ಪನೂ ಅಲ್ಲಾಡೋದಿಲ್ಲ, ಗ್ರಿಪ್ ಸಿಗುತ್ತೆ. ನೀವು ಬರೀ ರಬ್ಬರ್ ಬ್ಯಾಂಡ್ ಬೇಕಾದರೂ ಹಾಕ್ಬೋದು, ಆದರೆ ಇದು ಅದಕ್ಕಿಂತ ಸ್ಟಿಫ್ ಆಗಿ ನಿಲ್ಲುತ್ತೆ. ನೋಡಿ, ಯೂಶ್ವಲಿ ನಾವೆಲ್ಲ ಏನು ಮಾಡ್ತೀವಿ, ಸೈಡಿಗೆ ನಾಟ್ ಹಾಕ್ಕೊಳ್ತೀವಿ, ಅಂದರೆ ಗಂಟು ಹಾಕ್ತೀವಿ. ಗಂಟು ಹಾಕಿದ್ರೆ ಏನಾಗುತ್ತೆ ಅಂದರೆ ಅವಸರಕ್ಕೆ ನಾವು ಬಟ್ಟೆನ ಒಗೆಯೋದಕ್ಕೆ ಹಾಕಬೇಕಾದ್ರೆ ಕೆಲವೊಂದ್ಸಲ ಗಂಟು ಟೈಟ್ ಆಗಿ ಅದನ್ನು ಬಿಚ್ಚಿಕೊಳ್ಳೋದಕ್ಕೆ ಆಗೋದಿಲ್ಲ. ಆದ್ದರಿಂದ ಈ ರೀತಿ ನಾಲ್ಕು ಮೂಲೆಗೂ ಕೂಡ ನೀವು ಬೆಡ್ಶೀಟ್ಗೆ ಹೀಗೆ ಮಾಡಿದ್ರೆ ಬೆಡ್ಶೀಟ್ ಸ್ಟಿಫ್ ಆಗಿರುತ್ತೆ, ತುಂಬ ದಿನದವರೆಗೆ ಸ್ವಲ್ಪನೂ ಕದಲೋದಿಲ್ಲ. ನೀವು ಬೆಳಗ್ಗೆ ಎದ್ದಿದ ತಕ್ಷಣ ಬರೀ ಸೀಟ್ ಬಿಟ್ಟರೆ ಸಾಕು, ಅಷ್ಟು ಚೆನ್ನಾಗಿರುತ್ತೆ, ಸ್ವಲ್ಪನೂ ಕಿತ್ತು ಬರೋದಿಲ್ಲ. ನೀವೇ ನೋಡಿ ಎಷ್ಟು ಸ್ಟಿಫ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ. ಇವಾಗ ಇನ್ನೊಂದು ಟಿಪ್ಸ್ನ ತಿಳಿಸ್ಕೊಡ್ತೀನಿ. ಕೆಲವರಿಗೆ ಈ ರೀತಿ ಬೆಡ್ಶೀಟ್ನ ಫುಲ್ಲಾಗಿ ಫೋಲ್ಡ್ ಮಾಡೋದಕ್ಕಾಗೋದಿಲ್ಲ, ಅವರು ಸುಮ್ಮನೆ ಹೀಗೆ ಬಿಟ್ಬಿಡ್ತಾರೆ. ಈ ರೀತಿ ಬಿಡೋದ್ರಿಂದ ಏನಾಗುತ್ತೆ, ಪದೇ ಪದೇ ಬೆಡ್ಶೀಟು ಕಿತ್ತೋಗೋ ಅಂತಂದರೆ ಪದೇ ಪದೇ ಬಿಚ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಪದೇ ಪದೇ ಇದನ್ನು ಸರಿ ಮಾಡಬೇಕಾಗತ್ತೆ. ಅದರ ಬದಲು ನೀವೊಂದು ಬಳೆನ ತೊಗೊಂಡು ನೋಡಿ, ಅದನ್ನು ಬೆಡ್ಶೀಟ್ನ ಒಳಗಡೆಯಿಂದ ಹೀಗೆ ಇಟ್ಟು ನಂತರ ಅದರ ಮೇಲ್ಗಡೆ ನೀವು ರಬ್ಬರ್ ಬ್ಯಾಂಡ್ನ ಹಾಕ್ಕೊಳ್ಬೇಕು. ರಬ್ಬರ್ ಬ್ಯಾಂಡ್ ಸ್ವಲ್ಪನೂ ಕಾಣಿಸೋದಿಲ್ಲ, ನೀವು ಯೋಚನೆ ಮಾಡಬೇಡಿ. ಈ ರೀತಿ ಮಾಡೋದ್ರಿಂದ ಇದೊಂದು ಸ್ವಲ್ಪ ರಾಯಲ್ ಆಗಿರುವಂಥ ಲುಕ್ನ ಕೊಡುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬೆಡ್ಶೀಟು, ಹಾಗೆಯೇ ಸ್ಟಿಫ್ ಆಗಿರುತ್ತೆ, ಪದೇ ಪದೇ ಬೆಡ್ಶೀಟ್ ಬಿಚ್ಚಿಕೊಳ್ಳೋದಿಲ್ಲ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಇದು ಒಳ್ಳೆ ಲುಕ್ನ ಕೊಡುತ್ತೆ, ನೀವು ಇದನ್ನು ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಇದು ಕಂಪ್ಲೀಟಾಗಿ ನಿಮ್ಮ ಬೆಡ್ಶೀಟ್ನ ಲುಕ್ಕನ್ನೇ ಚೇಂಜ್ ಮಾಡುತ್ತೆ, ಹಾಗೆಯೇ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ನಿಮ್ಮ ಬೆಡ್ಡು ಹಾಗೂ ಬೆಡ್ಶೀಟು, ನಿಮ್ಮ ರೂಮ್ ಕೂಡ ಅಷ್ಟೇ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ನೋಡಿದ್ರಲ್ಲ, ಸಿಂಪಲ್ಲಾಗಿ ಈ ಟಿಪ್ಸ್ಗಳನ್ನು ಫಾಲೋ ಮಾಡಿ ನಿಮ್ಮ ಕೆಲಸ, ಅದರಲ್ಲೂ ನಿಮ್ಮ ಬೆಳಗಿನ ಕೆಲಸ ನಿಮಿಷದಲ್ಲಿ ಮುಗಿಯುತ್ತೆ. ಈ ಬೆಡ್ಶೀಟ್ನ ಪದೇ ಪದೇ ಸರಿ ಮಾಡುವಂಥ ಅವಶ್ಯಕತೆಯೇ ಇರೋದಿಲ್ಲ. ಇನ್ನು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು.